ಒಂದು ಹಳ್ಳಿಯಲ್ಲಿ ಪ್ರಾಚೀನ ಗಣಪತಿಯ ದೇವಾಲಯವಿತ್ತು. ಆ ದಿನ ಸಂಕಷ್ಟಹರ ಚತುರ್ಥಿಯಾದ್ದರಿಂದ ಭಕ್ತರೆಲ್ಲ ಸೇರಿ ಗಣಪತಿ ಪೂಜೆ ಮಾಡುತ್ತಿದ್ದರು. ಆ ಹೊತ್ತಿಗೆ ಸರಿಯಾಗಿ ಒಂದು ಗೊಡವ ಬೆಕ್ಕು ಒಂದು ಸಣ್ಣ ಇಲಿಮರಿಯನ್ನು ಅಟ್ಟಿಸಿಕೊಂಡು ಬಂದಿತು. ಆ ಸಣ್ಣ ಮರಿ ಸತ್ತೆನೋ ಬಿಟ್ಟೆನೋ ಎನ್ನುತ್ತಾ ಕಿಚಿ ಕಿಚಿ ಎನ್ನುತ್ತಾ ಗಣೇಶನ ಗುಡಿಯೊಳಗೆ ನುಗ್ಗಿತು. ಭಕ್ತರೆಲ್ಲ ಏನು ಎಂದು ನೋಡುವಷ್ಟರಲ್ಲಿ ಬೆಕ್ಕೊಂದು ಸಣ್ಣ ಇಲಿಮರಿಯನ್ನು ಅಟ್ಟಿಸಿಕೊಂಡು ತಿನ್ನಲು ಬರುತ್ತಿರುವುದನ್ನು ನೋಡಿದರು. ಅಯ್ಯೋ, ಈ ದಿನ ಸಂಕಷ್ಟಹರ ಚತುರ್ಥಿ, ಗಣಪತಿಯ ವಾಹನವಾದ ಇಲಿಯನ್ನು ಈ ಬೆಕ್ಕು ತಿನ್ನುವುದು ಎಂದರೇನು? ಅದರಲ್ಲೂ ಈ ಪುಟ್ಟ ಇಲಿ ಗಣಪತಿಯ ಗುಡಿಯೊಳಗೆ ಬಂದಿದೆ, ಅಂದರೆ ಇದು ಗಣೇಶನ ವಾಹನವೇ ಸರಿ ಎನ್ನುತ್ತಾ ಆ ಬೆಕ್ಕನ್ನು ಹೊಡೆದು ಓಡಿಸಿದರು. ಭಕ್ತರೆಲ್ಲ ಸೇರಿ ಆ ಮರಿ ಇಲಿಯನ್ನು ಬೆಕ್ಕಿನಿಂದ ಕಾಪಾಡಿದರು. ಇದು ಸಾಕ್ಷಾತ್ ಗಣಪತಿ ವಾಹನ, ಗಣಪತಿಯೇ ಈ ಮರಿಯನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾನೆ. ಇನ್ನು ಮುಂದೆ ಈ ಮರಿ ಇಲಿಯನ್ನು ಗಣಪತಿಯ ವಾಹನವೆಂದು ಈ ಗುಡಿಯಲ್ಲೇ ಇರಿಸಿಕೊಳ್ಳೋಣ. ಈ ಇಲಿಗೆ ಬೇಕಾದಂತೆ ಕಡಬು, ಕಾಯಿಚೂರು, ಬೆಲ್ಲ ಎಲ್ಲವನ್ನು ಕೊಟ್ಟು ಇಲ್ಲೇ ಇಟ್ಟುಕೊಳ್ಳೋಣ. ಈ ಇಲಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳೋಣ ಎಂದು ತೀರ್ಮಾನಿಸಿದರು. ಅಂದಿನಿಂದ ಮರಿ ಇಲಿಗೆ ರಾಜ ಉಪಚಾರ ಸಿಗುತ್ತಿತ್ತು. ಆ ಮರಿ ಇಲಿಗೆ ಬೇಕು ಬೇಕಾದಂತೆ ತಿಂಡಿ ಪದಾರ್ಥಗಳನ್ನು ಭಕ್ತರು ನೀಡುತ್ತಿದ್ದರು. ಮೊದಮೊದಲು ಆ ಪುಟ್ಟ ಇಲಿಮರಿಗೆ ಹೆದರಿಕೆ ಮುಜುಗರವಾಗಿತ್ತು. ನಂತರ ಇಲ್ಲಿರುವ ಭಕ್ತರು ತನಗೆ ಏನು ತೊಂದರೆ ಮಾಡುವವರಲ್ಲ ಎಂದು ಅದಕ್ಕೆ ಗೊತ್ತಾಯಿತು. ಆ ಮರಿ ಇಲಿ ಸ್ವಲ್ಪ ದಿನದ ನಂತರ ಸ್ವಚ್ಛಂದವಾಗಿ ಇಡೀ ಗುಡಿಯಲ್ಲಿ ಓಡಾಡತೊಡಗಿತು. ಭಕ್ತರು ತಮ್ಮ ಮನೆಗಳಿಂದ ವಿವಿಧ ರೀತಿಯ ತಿಂಡಿ ಪದಾರ್ಥಗಳನ್ನು ತಂದು ಇಲಿಗೆ ಕೊಡುತ್ತಿದ್ದರು. ಆ ಪುಟ್ಟ ಇಲಿ ಯಥೇಚ್ಛವಾಗಿ ತಿನ್ನುತ್ತಾ ಮೈ ತುಂಬಿಕೊಂಡು ದೊಡ್ಡ ಹೆಗ್ಗಣವಾಗಿ ಬೆಳೆದಿತ್ತು. ಆ ಗುಡಿಯಲ್ಲಿ ತಾನೇ ಯಜಮಾನನಂತೆ ಗಣೇಶನ ಮೂರ್ತಿಯ ಮೇಲೆ ಓಡಾಡತೊಡಗಿತು. ಪುರೋಹಿತರು ಪೂಜೆ ಮಾಡುತ್ತಿದ್ದರೆ ಅವರ ಮೈ ಮೇಲೆ ಓಡಾಡುತ್ತಿತ್ತು. ಎಷ್ಟೆಂದರೆ ಗಣಪತಿ ದೇವರಿಗೆ ಬಿಟ್ಟ ದೇವರ ವಾಹನವೆಂದು ಭಕ್ತರು ಅದನ್ನು ಒಳ್ಳೆಯ ದೃಷ್ಟಿಯಿಂದ ನೋಡತೊಡಗಿದರು. ಒಂದು ರೀತಿಯಲ್ಲಿ ಆ ಗುಡಿಯಲ್ಲಿ ಗಣಪತಿ ದೇವರಿಗಿಂತ ಆ ಇಲಿಯ ಆಟವೇ ಜಾಸ್ತಿಯಾಗಿತ್ತು. ಇತ್ತೀಚೆಗಂತೂ ಹೆಗ್ಗಣವಾಗಿದ್ದ ಇಲಿಗೆ ಯಾರ ಹಂಗೂ ಭಯವೇ ಇರಲಿಲ್ಲ. ತಾನು ಏನು ಮಾಡಿದರೂ ಯಾರು ಕೇಳುವವರಿಲ್ಲ, ಹೊಡೆಯುವವರಿಲ್ಲ, ಎಲ್ಲ ತನ್ನನ್ನೇ ದೇವರೆಂದು ತಿಳಿದುಕೊಂಡಿದ್ದಾರೆ ಎಂದು ಅದಕ್ಕೆ ಗೊತ್ತಾಯಿತು. ಅದು ಒಂದು ದಿನ ಪುರೋಹಿತರ ಜನಿವಾರವನ್ನು ಕಡಿದು ಹಾಕಿತು. ಮತ್ತೊಂದು ದಿನ ಗಣಪತಿ ದೇವರಿಗೆ ಹಾಕಿದ್ದ ಹಾರವನ್ನು ಕಡಿದು ಬೆಳೆಸಿತು. ಹೀಗೆ ಇನ್ನೊಂದು ದಿನ ಗುಡಿಗೆ ಬಂದಿದ್ದ ಮಗುವಿನ ಕಾಲನ್ನೇ ಕಚ್ಚಿತು. ದಿನದಿಂದ ದಿನಕ್ಕೆ ಇಲಿಯ ರಂಪ ಗಲಾಟೆ ಜಾಸ್ತಿಯಾಯಿತು. ಇದನ್ನು ಕಂಡು ದೇವಾಲಯದ ಕಮಿಟಿಯವರಿಗೆ ಚಿಂತೆಯಾಯಿತು. ಆ ಇಲಿಯನ್ನು ಹಿಡಿದು ಸಾಯಿಸಲೂ ಆಗದು, ಹಾಗಾದರೆ ಏನು ಮಾಡುವುದು? ಹೀಗೆ ಬಿಟ್ಟರೆ ಗಣಪತಿ ಗುಡಿಗೆ ಬರುವ ಭಕ್ತರ ಸಂಖ್ಯೆ ಕಡಿಮೆಯಾಗುತ್ತದೆ. ಎಲ್ಲಿ ಈ ಇಲಿ ನಮ್ಮನ್ನು ಕಡಿದು ಬಿಡುತ್ತದೋ ಎಂಬ ಭಯದಲ್ಲಿಯೇ ಭಕ್ತರು ಇರಬೇಕಾಗುತ್ತದೆ. ಹೀಗೆ ಯೋಚಿಸಿ ಕೊನೆಗೆ ಅವರಿಗೊಂದು ಉಪಾಯ ಹೊಳೆಯಿತು. ಒಂದು ಕಬ್ಬಿಣದ ಬೋನನ್ನು ತಯಾರಿಸಿ ಅದರಲ್ಲಿ ಈ ಇಲಿಯನ್ನು ಹಿಡಿದು ಒಳಗೆ ಹಾಕಿದರು. ಆ ಬೋನನ್ನು ಗಣಪತಿ ದೇವರ ವಿಗ್ರಹದ ಮುಂದಿಟ್ಟರು. ಗಣಪತಿಯ ಪೂಜೆಯಾದ ನಂತರ ಈ ಇಲಿಯ ಬೋನಿನ ಒಳಗೆ ತಿನ್ನಲು ಪ್ರಸಾದ ಹಾಕುತ್ತಿದ್ದರು. ಇದರಿಂದ ಗುಡಿಗೆ ಬರುವ ಭಕ್ತರ ಭಯ ಕಡಿಮೆಯಾಯಿತು. ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಕುಣಿದು ಕುಪ್ಪಳಿಸಿ ತರಲೆ ಮಾಡುತ್ತಿದ್ದ ಇಲಿಗೆ ಬೋನಿನಲ್ಲಿಯೇ ಇರುವಂತಾಯಿತು. ಅಯ್ಯೋ, ನಾನು ತರಲೆ ಮಾಡದೆ ನನ್ನ ಇತಿಮಿತಿಯಲ್ಲಿ ಇದ್ದಿದ್ದರೆ ಈ ಸ್ಥಿತಿ ನನಗೆ ಬರುತ್ತಿರಲಿಲ್ಲ ಎನಿಸಿತು ಇಲಿಗೆ. ಪ್ರೀತಿಯ ಬಂಧುಗಳೇ, ನಾನು ಈ ವಿಷಯದ ಮೇಲೆ ಹೆಚ್ಚು ಕಥೆಗಳನ್ನು ಮಾಡ್ತಿರ್ತೀನಿ, ಯಾಕಂದ್ರೆ ಮನುಷ್ಯನ ಹಲವು ಸಮಸ್ಯೆಗಳಿಗೆ ಇದು ಒಂದು ಕಾರಣ. ಈ ಮೇಲಿನ ಕತೆ ಒಂದು ಉದಾಹರಣೆ ಅಷ್ಟೇ. ಅಲ್ಲಿ ಆ ಇಲಿ ಹಾಗೆ ನಾವು ಕೂಡ ಕೆಲವೊಮ್ಮೆ ತಪ್ಪು ಮಾಡ್ತೀವಿ. ಮನುಷ್ಯ ತುಂಬ ಬುದ್ಧಿವಂತ ನಿಜ, ಆದರೆ ತಾನು ಮಾತ್ರ ಬುದ್ಧಿವಂತ ಅಂತ ತಿಳ್ಕೊಳ್ಳೋ ಮೂರ್ಖತನ ಕೆಲವು ಜನ ಮಾಡ್ತಾರೆ. ಒಬ್ಬ ಮನುಷ್ಯನಿಗೆ ನೀಡಿರುವ ಪ್ರೀತಿ, ಸ್ವತಂತ್ರ ಅಥವಾ ಗೌರವವನ್ನು ಅವನು ಶಾಶ್ವತ ಅನ್ಕೋತಾನೆ. ಅತಿಯಾಗಿ ವರ್ತಿಸೋಕೆ ಶುರು ಮಾಡ್ತಾನೆ. ಮುಂದೆ ಇದೇ ಅತಿವರ್ತನೆಯಿಂದ ಎಲ್ಲವನ್ನ ಕಳೆದುಕೊಳ್ತಾನೆ. ನಮ್ಮ ಸಮಾಜದಲ್ಲಿ ಎಷ್ಟೋ ಸಂಬಂಧಗಳು, ಇಲ್ಲಿ ಸಂಬಂಧ ಅಂದರೆ ಬರೀ ಗಂಡು ಹೆಣ್ಣಿನ ಸಂಬಂಧ ಅಲ್ಲ, ಎಲ್ಲ ರೀತಿಯ ಸ್ನೇಹ ಸಂಬಂಧಗಳು ಕೂಡ ಬಹಳಷ್ಟು ಬಾರಿ ಮಿತಿ ಮೀರಿದ ವರ್ತನೆಯಿಂದ ಅಂತ್ಯ ಆಗುತ್ತೆ. ಮನುಷ್ಯ ಎಲ್ಲವನ್ನ ಇತಿ ಮಿತಿಯಲ್ಲಿ ಮಾಡಬೇಕು. ನಿಮ್ಮ ಜೀವನದಲ್ಲಿ ಕೂಡ ಅನುಭವ ಆಗಿರಬಹುದಲ್ವಾ? ನಿಮ್ಮ ಅತಿಯಾದ ಪ್ರೀತಿಯಿಂದ, ಅತಿಯಾದ ಸ್ನೇಹದಿಂದ, ಅತಿಯಾದ ಕಾಳಜಿಯಿಂದ ನಿಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿರಬಹುದು. ಅದಕ್ಕೆ ನಾನು ಹೇಳ್ತಿರ್ತೀನಿ, ನಮ್ಮ ಹಿರಿಯರ ಮಾತು ಯಾವತ್ತು ಮೀರಬಾರದು. ಅವರು ಅವರ ಅನುಭವದಿಂದಲೇ ಇದೆಲ್ಲ ಹೇಳಿರ್ತಾರೆ. ಮನುಷ್ಯನ ಜೀವನಕ್ಕೆ ಮೂಲಭೂತವಾದ ನೀರು ಅತಿಯಾದರೆ ಮನುಷ್ಯ ಸಾಯ್ತಾನೆ, ಇನ್ನು ಬೇರೆ ಮಾತೇ ಯಾಕೆ? ಅತಿಯಾದರೆ ಅಮೃತ ಕೂಡ ವಿಷವಾಗುತ್ತೆ. ಯೋಚಿಸಿ, ನಿಮ್ಮ ಇತಿ ಮಿತಿಯಲ್ಲಿದ್ದು ಸುಂದರವಾಗಿ ಬದುಕಿ.